ಬರ್ಬರ ಹತ್ಯೆಗೆ ಮಗನಿಂದಲೇ ಡೆಡ್ಲಿ ಸುಪಾರಿ. ಗತದಲ್ಲಿ ಒಂದೇ ಕುಟುಂಬದ ನಾಲ್ವರ ಹತ್ಯೆ ಕೇಸ್ಗೆ ಟ್ವಿಸ್ಟ್. ಪ್ರಕಾಶ್ ಬಾಕಳೆ ಹಿರಿಯ ಪತ್ನಿಯ ಮಗ ವಿನಾಯಕನಿಂದ ಸುಪಾರಿಯನ್ನ ನೀಡಲಾಗಿದೆ. ಒಂದೇ ಕುಟುಂಬದ ನಾಲ್ವರ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಟ್ವಿಸ್ಟ್ ಸಿಕ್ಕಿರೋದು, ಪ್ರಕಾಶ್ ಬಾಕಳೆ ಹಿರಿಯ ಪತ್ನಿಯ ಮಗ ವಿನಾಯಕ್ಗೆ ಇಲ್ಲಿ ಸುಪಾರಿಯನ್ನ ಕೊಟ್ಟಿರೋದು ಗೊತ್ತಾಗಿದೆ. ಮಹಾರಾಷ್ಟ್ರ ಮೂಲದ ಫಯಾಜ್ ಆ್ಯಂಡ್ ಗ್ಯಾಂಗ್ಗೆ ಸುಪಾರಿಯನ್ನ ಕೊಟ್ಟಿದ್ದು, ಸುಪಾರಿ ಕೊಟ್ಟ ವಿನಾಯಕ್ ಸೇರಿದಂತೆ 8 ಮಂದಿಯನ್ನ ಪೊಲೀಸರು ಈಗಾಗಲೇ ವಶಕ್ಕೆ ಪಡ್ಕೊಂಡಿದ್ದಾರೆ. 65 ಲಕ್ಷಕ್ಕೆ ಸುಪಾರಿಯನ್ನ ಕೊಟ್ಟಿದ್ದ ಮಗ ವಿನಾಯಕ್ ಬಾಕಳೆ 65 ಲಕ್ಷಕ್ಕೆ ಈತ ಸುಪಾರಿ ನೀಡಿರೋದು. ಮಗನ ಹೆಸರಲ್ಲಿ ಸಾಕಷ್ಟು ಆಸ್ತಿಯನ್ನ ಮಾಡಿದ್ರು ಪ್ರಕಾಶ್ ಬಾಕಳೆ. ಈಗಾಗಲೇ ಅಪ್ಪನಿಗೆ ಗೊತ್ತಾಗದ ಹಾಗೆ ಕೆಲ ಆಸ್ತಿಗಳನ್ನ ಈತ ಮಾರಿದ್ದ. ಸೊ ವಿನಾಯಕ್ ವರ್ತನೆಗೆ ಬೇಸತ್ತು ತಂದೆ ಪ್ರಕಾಶ್ ಕೂಡ ಜಗಳ ಆಡಿದ್ರು. ಆಸ್ತಿ ಮಾರಾಟಕ್ಕೆ ವಿರೋಧವನ್ನ ವ್ಯಕ್ತಪಡಿಸಿದ್ದಕ್ಕೆ ಕೊಲೆಗೆ ಸ್ಕೆಚ್ ಹಾಕಿ ಡೀಲ್ ಅನ್ನ ಕೊಟ್ಟಿದ್ದ. ಆದ್ರೆ ಪ್ರಕಾಶ್ ಹೆಂಡತಿ ಸುನಂದ ಪುತ್ರ ಕಾರ್ತಿಕ್ ಸಿಕ್ಕಿಬಿದ್ದು ಕೊಲೆಯಾಗಿದ್ದು ಅಮ್ಮ ಹಾಗೂ ಮಗ ಬಚಾವಾಗಿದ್ರು. ಇದರಲ್ಲಿ ಪ್ರಕಾಶ್ ಪುತ್ರ A1 ಅಂದ್ರೆ ವಿನಾಯಕ್ ಬಾಕಳೆ, ಗದಗ ನಗರದ ಇನ್ನೊಬ್ಬ A2 ಫೈರೋಜ್ ಖಾಜಿ, ಗದಗದ ಜೀಶಾನ್ ಖಾಜಿ, ಮೀರಜ್ನ ಸಾಹಿಲ್ ಖಾಜಿ, ಸೋಹೇಲ್ ಖಾಜಿ ಇವರು ಎಲ್ಲರನ್ನ ಕೂಡ ಈಗಾಗಲೇ ಇದರಲ್ಲಿ ಅರೆಸ್ಟ್ ಮಾಡಲಾಗಿದೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಸಂತೋಷ್ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸಂತೋಷ್, ಆಸ್ತಿಯ ವಿಚಾರಕ್ಕೆ ತಂದೆ ತಾಯಿಯನ್ನೇ ಕೊಲೆ ಮಾಡೋದಕ್ಕೆ ಕೂಡ ಹೆಸಲ್ಲ ಅನ್ನೋದಕ್ಕೆ ಈತನೇ ಸಾಕ್ಷಿ. ಹೇಗೆ ಬಯಲಾಯಿತು ಇಡೀ ಪ್ರಕರಣ? ಹೌದು ನವಿತಾ, ಗದಗ ನಗರದಲ್ಲಿ ನಾಲ್ವರ ಕಗ್ಗೊಲೆ ಪ್ರಕರಣ ಪೊಲೀಸರಿಗೂ ಕೂಡ ಒಂದು ಕಗ್ಗಂಟಾಗಿತ್ತು. ಯಾಕಂತಂದ್ರೆ ಯಾರು ಮಾಡಿದ್ರು ಏನು ಎಂಬುದ್ರ ಬಗ್ಗೆ ಸುಳಿವು ಕೂಡ ಸಿಕ್ಕಿರಲಿಲ್ಲ. ಹೀಗಾಗಿ ಸಿಸಿಟಿವಿ ಫುಟೇಜ್ಗಳ ಆಧಾರದ ಮೇಲೆ ಇವರು ತನಿಖೆಯನ್ನು ಕೂಡ ಆರಂಭಿಸ್ತಾರೆ. ಗದಗ ಎಸ್ಪಿ ಬಿಎಸ್ ನಿಮಗಡ ಅವರ ನೇತೃತ್ವದಲ್ಲಿ 5 ತಂಡಗಳನ್ನ ರಚನೆ ಮಾಡಿ 5 ಏನು ವಿವಿಧ ರಾಜ್ಯಗಳಲ್ಲಿ ಇರ್ತಕ್ಕಂತ ಏನು ಅಂತಾರಾಜ್ಯದ ಮಟ್ಟದಲ್ಲಿ ಇರ್ತಕ್ಕಂತ ಏನು ಆರೋಪಿಗಳೇನಿದ್ದಾರೆ, ಇವರು ಕಿಲ್ಲರ್ಗಳೇನಿದ್ದಾರೆ, ಇವರನ್ನ ಜಾಡವನ್ನ ಹಿಡಿದು ಬೆನ್ನ ಹತ್ತಾರೆ. ಆಗ ಅವ್ರಿಗೆ ಸುಳಿವು ಸಿಕ್ಕಿದ್ದು ಮಾತ್ರ ಒಂದು, ಏನೋ ಈ ಕೊಲೆಗೆ ಬಳಸಿರತಕ್ಕಂತ ಕಾರನ್ನ ಗದಗ ಕಾರನ್ನ ಬೆಳಗಾವಿ ಜಿಲ್ಲೆಯ ರಾಮದೂರು ಪಟ್ಟಣದಲ್ಲಿ ಬಿಟ್ಟು ಹೋಗಿರ್ತಾರೆ. ಆ ಕಾರ್ ನಂಬರ್ನಿಂದಾಗಿ ಆ ಕಾರನ್ನ ಈ ಕೊಲೆಗಾಗೇ ಕೊಲೆ ಮಾಡುವುದಕ್ಕಾಗೇನೆ ಖರೀದಿಯನ್ನ ಮಾಡಿರ್ತಾರೆ. ಹೀಗಾಗಿ ಈ ಖರೀದಿ ಮಾಡಿರ್ತಕ್ಕಂತ ಕಾರನ್ನ ಮಾಲಕರನ್ನ ಭೇಟಿಯಾದಾಗ ಯಾರು ಇದಕ್ಕೆ ಮೇನ್ ಕಿಂಗ್ ಪಿನ್ ಅನ್ನೋದು ಗೊತ್ತಾದಾಗ ಪೈರೋಜ್ ಅಂತಕ್ಕಂತ ಒಬ್ಬ ವ್ಯಕ್ತಿಗೆ ಸುಮಾರು 65 ಲಕ್ಷ ರೂಪಾಯಿ ಡೀಲ್ ಅನ್ನ ವಿನಾಯಕ್ ಬಾಕಳೆ ಕೂಡ ಕೊಟ್ಟಿರ್ತಾನೆ. ಅಂದ್ರೆ ತಂದೆಯನ್ನ ಹಾಗೂ ಸುನಂದ ಬಾಕಳೆ ಅಂತಕ್ಕಂತ ಏನು ಮಲ್ತಾ ಇದ್ದಾಳೆ ಅವಳನ್ನ ಮತ್ತು ಕಾರ್ತಿಕ್ನ ಮುಗಿಸ್ಬೇಕು ಅಂತೇಳಿ 65 ಲಕ್ಷ ರೂಪಾಯಿ ಇದು ಡೀಲ್ ಕೂಡ ಮುಗಿಯುತ್ತೆ. ತದನಂತರ ಅವರು 15 ದಿನಗಳ ಕಾಲ ಗದಗದಲ್ಲಿಯೇ ಒಂದು ಚಲನವಲನಗಳನ್ನ ಇವರೆಲ್ಲರೂ ಕೂಡ ಏನು ಮಿರಜ್ ಮೂಲದವರು ಮತ್ತು ಆಮೇಲೆ ಪೈರೋಜನ ಏನ್ ಟೀಮ್ ಇರುತ್ತೆ ಈ ಟೀಮ್ ಕೂಡ ವಾಚ್ ಮಾಡುತ್ತೆ. ತದನಂತರ ಅವರು 19ನೇ ತಾರೀಕು ರಾತ್ರಿ ಶುಕ್ರವಾರ ಅವರನ್ನ ಮುಗಿಸ್ಲೇಬೇಕು ಅನ್ನೋ ನಿಟ್ಟಿನಲ್ಲಿ ಅವರು ಮನೆಗೆ ಹೋಗ್ತಾರೆ. ಆದ್ರೆ ಆ ಮನೆಯಲ್ಲಿ ಅಮಾಯಕರು ಕೂಡ ಬಲಿಯಾಗಿರುವಂತ, ಯಾಕಂದ್ರೆ ಈ ವಿನಾಯಕ್ ಬಾಕಳೆಯ ತಾಯಿಯ ಅಣ್ಣ ಹಾಗೂ ಅವರ ಪತ್ನಿ ಹಾಗೂ ಇವರು ಕೂಡ ಅಲ್ಲಿ ಬಲಿ ಆಗ್ತಾರೆ. ಆದ್ರೆ ಈಗಾಗಲೇ ಪೊಲೀಸರು ಕೂಡ 8 ಜನರ ಆರೋಪಿಗಳನ್ನ ಈಗಾಗಲೇ ಬಂಧನ ಮಾಡಿರುವಂತದ್ದು, ಇನ್ನು ಹೆಚ್ಚಿನ ತನಿಖೆಯನ್ನು ಕೂಡ ಈಗಾಗಲೇ ನಡೆಸ್ತಾ ಇದ್ದಾರೆ ನೈತಾ. ಓಕೆ, ಥ್ಯಾಂಕ್ ಯು ಸಂತೋಷ್ ಕುನೂರ್ ಡೀಟೇಲ್ಸ್ಗೆ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲೂ ಲಭ್ಯ. ಕರ್ನಾಟಕ ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡೀಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.